ಚಿಕ್ಕೋಡಿಗೋಗಿ ಅಲ್ಲಿ ಈ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಮೊದಲನೇ ಗ್ಯಾರಂಟಿ ಇವತ್ತೇನು ನಾವು ಈ ಜ್ಯೋತಿಯನ್ನ ಇಲ್ಲಿ ಹಳ್ತಿದ್ದೇವೆ ಗೃಹ ಜ್ಯೋತಿ ಕಾರ್ಯಕ್ರಮವನ್ನ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿ ಕಾರ್ಯಕ್ರಮವನ್ನ ಈ ರಾಜ್ಯದ ಎಲ್ಲ ಜನತೆಗೆ ಕೊಡ್ತೇವೆ ಅಂತೇಳಿ ಚಿಕ್ಕೋಡಿಯಲ್ಲಿ ನಾವು ಮಾತು ಕೊಟ್ಟು ಕೆಲವರು ನನಗೆ ಈ ಕಾರ್ಯಕ್ರಮ ಸಾಯಂಕಾಲ ಮಾಡಿ ಅಂತ ಹೇಳಿದ್ರು ಸಲಹೆ ಕೊಟ್ಟರು ನಾನಿಲ್ಲ ಇವತ್ತು ಬೆಳಗ್ಗೆ ಮಾಡಿ ಅಂತ ಸಾರಿ ಭಾಳ ಪಬ್ಲಿಸಿಟಿ ಎಲ್ಲ ಬರ್ತದೆ ಭಾಳ ಬೆಳಗ್ಗೆ ಹೊತ್ತು ಮಾಡಿ ಬೆಳಗ್ಗೆಯಿಂದ ಟಿ ವಿವರು ಎಲ್ಲ ತೆಗೆದುಕೊಳ್ತಾರೆ ಅಂತೇಳಿ ಇವತ್ತು ನಮ್ಮ ವಿರೋಧ ಪಾರ್ಟಿಯವರು ಪಾಪ ಬೆಳಗ್ಗೆಯಿಂದ ಈ ಕಾರ್ಯಕ್ರಮ ಎರಡು ದಿನದಿಂದ ಲಕ್ಷ್ಮಿಯವರು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಅಂತ ಪಾಪ ಅವ್ರು ಕೇಳಿ ನೋಡಿಕೊಂಡು ಸೈಸ್ಕೊಳಕಾಗದೆ ಭಾಳ ದೊಡ್ಡ ಹೋರಾಟ ಒಳಗಡೆ ಮಾಡ್ತಾ ಇದ್ದಾರೆ ಇರಲಿ ಅವ್ರು ಮಾಡಲಿ ಆದ್ರೆ ಈ ಜ್ಯೋತಿ ಏನು ನಾನು ಹಚ್ಚಿದ್ದೇನಲ್ಲ ಮುಖ್ಯಮಂತ್ರಿಗಳು ಏನು ಈ ಜ್ಯೋತಿಯನ್ನ ಬೆಳೆಸಿದ್ದಾರಲ್ಲ ನಮ್ಮೆಲ್ಲ ಮಂತ್ರಿಗಳು ಕೂಡ ಏನು ಈ ಜ್ಯೋತಿಯನ್ನ ಬೆಳೆಸಿದ್ದಾರಲ್ಲ ಈ ಜ್ಯೋತಿ ನಮ್ಮ ಮನೆಯ ಜ್ಯೋತಿ ಅಲ್ಲ ಇದು ಇಡೀ ರಾಜ್ಯದ ಜನತೆಯ ಪ್ರತಿಯೊಂದು ಹೆಣ್ಣು ಮಕ್ಕಳ ಕುಟುಂಬವನ್ನ ಆರ್ಥಿಕವಾಗಿ ಶಕ್ತಿಯನ್ನ ತುಂಬುವಂತ ಒಂದು ಜ್ಯೋತಿ ಶಿವಂ ಕರೋತಿ ಕಲ್ಯಾಣ ಆರೋಗ್ಯಂ ದನ ಸಂಪದಂ ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿತ ತಮ್ಮೆಲ್ಲ ಹೆಣ್ಣು ಮಕ್ಕಳ ಮನೆ ಕುಟುಂಬ ಕತ್ತಲಿಂದ ಬೆಳಕಿಗೆ ಹೋಗಲಿ ಸುಖಕರ ಆಗಲಿ ಈ ದಾರಿದ್ರ್ಯವನ್ನು ನೀವಿ ಆ ಹೆಣ್ಣು ತನ್ನ ಕುಟುಂಬದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಬಗೆಯಲಿ ಅಂತ ಹೇಳಿ ನಮ್ಮ ನಾಡು ನುಡಿ ಹೇಳ್ತದೆ ಮಹಿಳೆಯೊಬ್ಬಳು ಕಲಿತರೆ ಎಂದು ತೆರೆದಂತೆ ಅಂಥೇಳಿ ನಮ್ಮ ಗಾದೆ ಇದೆ ಹಂಗೆ ಆ ಹೆಣ್ಣು ಮಕ್ಕಳು ಇವತ್ತು ಅವರ ಕುಟುಂಬವನ್ನು ಎಲ್ಲ ಕಷ್ಟದಲ್ಲೂ ಕೂಡ ಇವತ್ತು ಈ ದೇಶದಲ್ಲಿ ಆಗ್ತಾ ಇರೋಂಥ ಬೆಲೆ ಏರಿಕೆಯನ್ನು ತಡಿಬೇಕು ಅಂಥೇಳಿ ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪವನ್ನು ಮಾಡಿ ಐದು ಗ್ಯಾರಂಟಿಯನ್ನು ಕೊಟ್ಟು ಏನು ಗೃಹ ಜ್ಯೋತಿ ಇವತ್ತು ಇನ್ನೂರು ಯೂನಿಟ್ಗೆ ಸಾವಿರದ ಐನೂರು ರೂಪಾಯಿ ಆಗ್ತದೆ ಈ ಒಂದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಆಗ್ತದೆ ಶಕ್ತಿ ಯೋಜನೆ ಅದನ್ನ ರಾಹುಲ್ ಗಾಂಧಿ ಅವ್ರ ಕೇಳಿ ಅನೌನ್ಸ್ಮೆಂಟ್ ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಾನಾಯಕಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನಾಯಕರಿ ಮಾಡು ನಾಯಕರು ಮಾಡಬೇಕು ಅಂತೇಳಿ ಇಂದಿರಾ ಗಾಂಧಿಯವರ ಮೊಮ್ಮಗಳು ಬಂದು ಪ್ರಿಯಾಂಕಾ ಗಾಂಧಿ ಅವರು ಅರಮನೆ ಮೈದಾನದಲ್ಲಿ ನನ್ನ ಕೈಯಲ್ಲಿ ಸಿದ್ದರಾಮಯ್ಯವ್ರ ಕೈಯಲ್ಲಿ ಸಿಗ್ನೇಚರ್ ಅನ್ನು ಮಾಡಿಸಿದ್ರು ಭವಿಷ್ಯ ತಮಗೆಲ್ಲ ನೆನಪಿರಬೇಕು ಎರಡನೇ ತಾರೀಕು ಫೆಬ್ರವರಿ ಎರಡನೇ ತಾರೀಕು ಅದನ್ನ ಮಾಡಿಸಿದ್ರು ಸೊ ಅದಾದ ಮೇಲೆ ಇವತ್ತು ನಾವು ಶಕ್ತಿ ಯೋಜನೆ ಈಗಾಗಲೇ ವಿಧಾನಸೌಧದ ಎದುರುಗಡೆ ಪ್ರಾರಂಭ ಮಾಡಿದೋ ಅನ್ಯ ಭಾಗ್ಯಕ್ಕೆ ಚಾಲನೆ ಕೊಟ್ಟಿದ್ದೇವೆ ಅದೊಂದು ಬೃಹತ್ ಕಾರ್ಯಕ್ರಮವನ್ನು ಕೂಡ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಅದಾದ ಮೇಲೆ ಗುಲ್ಬರ್ಗದಲ್ಲಿ ಈ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಗೃಹ ಗುಲ್ಬರ್ಗದಲ್ಲಿ ಅಲ್ಲ ಪ್ರಿಯಾಂಕ್ ಹೊರಟೋದು ಅಂದ್ಕೊಂಡು ಬೆಳಗಾಂನಲ್ಲಿ ಗೃಹಲಕ್ಷ್ಮಿ ಬೆಳಗಾಂನಲ್ಲಿ ಗೃಹಲಕ್ಷ್ಮಿ ಸೊ ಹಿಂಗೆ ಎಲ್ಲ ಕಡೆನೂ ಕೂಡ ಒಂದೊಂದು ಕಾರ್ಯಕ್ರಮ ಕೂಡ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ